ನಮಸ್ಕಾರ. ಆ ದಿನ ನಿಮ್ಗೆ ಹೇಳಿದ್ದೆ, ಒತ್ತಿ ನನಗೆ ಪ್ರಾಬ್ಲಮ್ ಇದೆ. ನೀವು ಬರೀ ಕಾನೂನು ಕಾನೂನು ಅಂತ ಹೇಳಿ ಜನ ಸಾಯೋ, ನಿಮ್ಮಿಂದ ನಿಮ್ಮ ಇಲಾಖೆಯಿಂದ ಜನ ಸಾವಂಗ ಆಯ್ತು ಇಲ್ಲಿ. ಆ ದಿನ ಹೇಳಿದೆ, ನಿಮ್ಮ ರಿಕ್ವೆಸ್ಟ್ ಕೇಳಿದೆ, ಬಿಟ್ಬಿಡಿ ಅದೊಂದು ಚರಂಡಿ ತಗೊಂಡು ಹೋಗ್ಲಿ ಅಂದ್ರೆ ನೀವು ಅಡ್ಡ ಹಾಕ್ರಿ, ಅಡ್ಡ ಹಾಕಿ ಇವತ್ತು ಜನ ಸಾವು ಪರಿಸ್ಥಿತಿ ಬಂತಿಲ್ಲಿ. ನಿಮ್ ಫೋನ್ ಮಾಡಿ ಹೇಳಿದ್ದಾರೆ ಇದು ಬಿಟ್ಬಿಡಿ, ಅದು ನೀವು ಕಾನೂನು ಮಾಡ್ತೀರಿ, ಬಿಟ್ಟರೆ ಕಾನೂನು ಇಲ್ಲಿ ಇಂಪ್ಲಿಮೆಂಟ್ ಮಾಡೋದು ಇಲ್ಲಿ ತೊಂದರೆ ಆಯ್ತಲ್ಲ. ಈಗ ನೀವು ಸ್ಪಾಟ್ ಬಂದು ನೋಡಿ ಏನಾಯ್ತು, ಇಲ್ಲಿ ನೋಡಿ ಜನ ಸಾಯ್ತಾರೆ ಪಬ್ಲಿಕ್. ಇಲ್ಲಿ ಕುಸ್ತಿ ಬಿತ್ತಲ್ಲ ಇವತ್ತು, ಆ ಚರಂಡಿ ಅದು ಲೈನ್ ಎಳ್ಕೊ ಹೋಗಿರಿ ಇವತ್ತು. ಈ ಪ್ರಾಬ್ಲಮ್ ಇತ್ತ ನೀವು ಅಲ್ಲಿ ಕೇಳಿ, ನಿಮ್ಮ ಅಗ್ರಿಮೆಂಟ್ ಅಲ್ಲ ಆ ನೀರನ್ನ ತಕೊಂಡು ಚರಂಡಿ ತಕೊಂಡು ಹೋಗು, ನಿಮ್ಮ ಡಿಪಾರ್ಟ್ಮೆಂಟ್ ಬಿಟ್ಟಿದ್ರೆ ಇವತ್ತು ಆ ಮಣ್ಣಲ್ಲಿ ಕುಸ್ತಿಲ್ಲ, ಆ ನೀರಲ್ಲಿ ಆ ಚರಂಡಿ ಮಾಡೋ ಬಿಡದೆ ಇರೋದ್ರಿಂದ ಇವತ್ತು ಕುಸ್ತೋಯ್ತು. ನಾನು ಬಡ್ಕೊಂಡಿದ್ದಾರೆ, ಡಿ ಸಿಗೆ ಹೇಳಿದ್ದಾರೆ, ನಿಮ್ಮ ರೇಂಜರ್ಗೆ ಹೇಳಿದ್ದಾರೆ, ನಿಮಗೆ ಒಂದಿನ ಫೋನ್ ಮಾಡಿ ಹೇಳಿದ್ದಾರೆ, ಅದನ್ನ ತಕರಾರು ಮಾಡಿಬಿಡಿ, ಜನ ಸಾವಿರಾರು ಜನ ಗಾಡಿ ಹೋಗೋದು, ಬಿದ್ದು ಕುಸ್ತು ಬಿದ್ದರೆ ಜನ ಸಾಯ್ತಾರೆ ಅಂತೇಳಿ. ಇವತ್ತಿನ ಪರಿಸ್ಥಿತಿ ಇನ್ನು ಎರಡು ಮೂರು ದಿನ ಮತ್ತಿಷ್ಟು ಕುಸಿತದೆ, ಜನ ಸಾಯ್ತಾರೆ. ನ್ಯಾಚುರಲ್ ಹೈವೇ ಏನ್ ಹೇಳ್ತಾರೆ ಗೊತ್ತಾ, ಅರಣ್ಯ ಇಲಾಖೆ ಬಿಡ್ತಿದ್ರಿಂದ ಇವತ್ತು ಈ ಪ್ರಾಬ್ಲಮ್ ಅಂತಾರೆ. ನೇರ ಪಾತ್ರೆ ಮಾಡ್ತಾರೆ ಈಗ, ನೇರ ನಿಮ್ ಮೇಲೆ ಹೇಳಿದ್ರು ಅವ್ರು ಚರಂಡಿ ಮಾಡ್ಲಿ ಬಿಡ್ತಿರೋದ್ರಿಂದ ನೀರ್ ಕುಸ್ತು ನೀರಿಂದ ಕುಸ್ತೋಯ್ತು ಅಂತ ಹೇಳ್ತಾರೆ. ನೇರ ಪಾತ್ರೆ ನಿಮ್ ಮೇಲೆ ಮಾಡಿದ್ರಿ. ಈಗ ಕೆಲವು ಸರಿ ಏನಾಗುತ್ತೆ, ಕೆಲವು ಲಿಬರಲ್ ಬಿಡ್ಬೇಕ್ರಿ, ಇಲ್ಲಿ ಯಾರು ಕಾನೂನು ಮಾಡೋದು, ಯಾರು ನಾವೇ ಮಾಡೋದಲ್ವ ಕಾನೂನು. ನೀವು ಬಂದು ನೋಡಿ ಸ್ಪಾಟ್ ನೋಡಿ, ಅಟ್ಲೀಸ್ಟ್ ನೀವು ಬಂದು ನೋಡಿ, ಈಗ ಗೊತ್ತಾಗತ್ತಲ್ಲ ಯಾರು ಎಲ್ಲಿ ತಪ್ಪಾಯ್ತು ನೋಡಿ. ಇಂಜಿನಿಯರಿಂಗ್ ಮಾತಾಡಿದೆ ನಿಮ್ಮ ಅರಣ್ಯ ಇಲಾಖೆ ನಮ್ಗೆ ಈ ರೀತಿ ಮಾಡು ಬಿಡದೇರಿಂದ ಆ ದಿನ ಹೇಳಿದೆ, ಆ ದಿನ ಚರಂಡಿ ತಕೋ ಬಿಡ್ಲಿಲ್ಲ, ಅಬ್ಜೆಕ್ಷನ್ ಹಾಕ್ರೆ ಈ ರೀತಿ ನೀರು ಕುಸ್ತು ಆಯ್ತು ಅಂತ ಹೇಳ್ತಾರೆ. ನೀವು ಒಂದು ಪ್ರಾಕ್ಟಿಕಲ್ ಬಂದು ಇಲ್ಲಿ ಸ್ಪಾಟ್ ನೋಡುದಿಲ್ಲ, ಇಲ್ಲಿ ಈಗಲೂ ಬಂದಾರು ನೋಡಿ ನೋಡಿ. ನಾನು ಈ ಸ್ಪಾಟ್ ಅಲ್ಲಿ ನೋಡ್ತಾ ಇದ್ದೆ ಯಾವ ಕುಸ್ತು, ಮತ್ತೆ ಏನು ಕುಸ್ತ್ರೆ ಜನ ಎಷ್ಟು ಜನ ಸಾಯ್ಬೇಕು, ಯಾರು ಅಪ್ಪ ಅಬ್ಬಿ ಯಾರು ಕಳ್ಕೊಳ್ಬೇಕು ಏನೋ ಗೊತ್ತಿಲ್ಲ. ಇಲ್ಲಿ ನೀವು ಬಂದು ನೋಡಿ, ಕುಸಿತಾ ಇದೆ ಈಗಲೂ ಬಂದು ನೋಡಿ. ಈಗ ನೀವು ಇಲ್ಲಿ ಸ್ಪಾಟ್ ಬಂದು ನೋಡಿ, ನಿಮ್ಮ ರೇಂಜರ್ ನೀವು ಕರ್ಕೊಂಡ್ಬಂದು ನೋಡಿ, ಇಲ್ಲಿ ಪರಿಸ್ಥಿತಿ ಆಗಿತ್ತು ನೋಡಿ, ನೀವು ನೋಡಿ. ನಮಸ್ತೆ. ಈಗ ನೋಡಿಯಮ್ಮ, ನಾವು ಮೊದಲೇ ಹೇಳಿದ 6 ತಿಂಗಳಿಂದ, ಮೊನ್ನೆ ಒಂದು ವಾರದಿಂದ ಫೋನ್ ಮಾಡಿದ್ದೇನೆ, ಇಷ್ಟೆಲ್ಲ ಆದ್ರೂ ಮೇನು ಮುಂಜಾಗ್ರತೆ ಕ್ರಮ ಏನೂ ತಗೊಳ್ಳಿಲ್ಲ ನೀವು ಡಿಪಾರ್ಟ್ಮೆಂಟಲ್ಲಿ, ಜವಾಬ್ದಾರಿ ಇಲ್ಲ ಹಾಗಾದ್ರೆ. ಇಲ್ಲಿ ಅವ್ರು ಏನ್ರಿ ಐ ಆರ್ ಬಿ ನ್ಯಾಷನಲ್ ಇಂಜಿನಿಯರ್ ಡಿಪಾರ್ಟ್ಮೆಂಟ್ ಏನ್ ಮಾಡುತ್ತೆ, ಐ ಆರ್ ಬಿ ಕಾಂಟ್ರಾಕ್ಟರ್ ದುಡ್ಡು ಮಾಡ್ಕೊಂಡು ಹೋಗ್ತಾನೆ, ನಮ್ದು ಇಲಾಖೆ ಏನ್ ಮಾಡ್ತಾ ಇದೆ ಹೇಳಿ. ನಾನು ಸ್ಪಾಟ್ ಅಲ್ಲಿ ಇದ್ದೇನೆ, ನನ್ನ ಎದುರು ತಹಸೀಲ್ದಾರ್ ಇರ್ತಾರೆ, ಮೇಲ್ಗಡೆ ಕ್ರಾಸ್ ಆಗಿ ಮತ್ತೆ ಬೀಳೋದ್ರಾಗಿದೆ, ನಮ್ಮ ಮೇಲೆ ಬೀಳು ಸಾಧ್ಯತೆ ಇತ್ತು. ಈಗ ಜನ ಯಾರು ಸತ್ತ ನಾನು ಹೊಣೆ ಅಲ್ಲ, ನಾನು ಹೇಳಿದ್ದೇನೆ ನಿಮ್ಗೆ ಮುಂಜಾಗ್ರತೆ ಹೇಳಿದ್ದೇನೆ, ಇಷ್ಟೆಲ್ಲ ಹೇಳಿದ್ರು ಮೇನು ಅಜಾಗ್ರತೆಯಿಂದ ಮತ್ತೆ ಇದು ಆಗ್ತಾ ಇದೆ. ಸರಿ, ಅಗ್ನಿಶಾಮಕ ದಳ ಅವ್ರನ್ನೆಲ್ಲ ಇಲ್ಲಿ ಒಂದು ವಾರ ಗಟ್ಟಲೆ ಇಲ್ಲಿ ಇನ್ಸ್ಟ್ರಕ್ಷನ್ ಕೊಡಿ, ಎಲ್ಲ ಎಲ್ಲ ಇಲ್ಲಿ ಇರ್ಬೇಕು ಡಿಪಾರ್ಟ್ಮೆಂಟ್ ಕೂಡ ಹೇಳಿ. ಮುಂಜಾಗ್ರತೆ ಹೇಳಿದ್ದೆ ನಿಮ್ಗೆ ಆಗತ್ತೆ, ಇಲ್ಲಿ 100% ಆಗತ್ತೆ ಅಂತ ಹೇಳಿದ್ರೆ ಡಿ ಸಿ ಹೇಳಿದ್ದ ನಿಮ್ಗೆ ಹೇಳಿದ್ದಾವೆ, ಏನು ಆಕ್ಷನ್ ತಗೊಂಡಿದ್ದೀನಿ? ಇನ್ನೊಂದ್ಸಲ ಗಾಡಿ ಹೋಗುತ್ತೆ, ಬಂದವ್ರ ಮನೆ ಅವ್ರ ಮನೆ ಕುಟುಂಬ ಹೋಗುತ್ತಲ್ಲ,